ಹಳ್ಳಕ್ಕೆ ಬಿದ್ದ ಸರ್ಕಾರಿ ಬಸ್, ಚಾಲಕನ ನಿಯಂತ್ರಣ ತಪ್ಪಿ ಸಂಭವಿಸಿದ ಅವಘಡ, ಹಲವಾರು ಪ್ರಯಾಣಿಕರಿಗೆ ಗಾಯ. ಚಾಲಕನ ನಿಯಂತ್ರಣ ತಪ್ಪಿ ಸರ್ಕಾರಿ ಬಸ್ ಅಂದ್ರೆ KSRTC ಬಸ್ ಹಳ್ಳಕ್ಕೆ ಬಿದ್ದಿರುವಂತಹ ಘಟನೆ ನಡೆದಿದೆ. 30 ಅಧಿಕ ಜನ ಪ್ರಯಾಣಿಸ್ತಾ ಇದ್ದಂತಹ ಬಸ್ ಇದಾಗಿತ್ತು. ಇನ್ನು ಹಲವಾರು ಪ್ರಯಾಣಿಕರಿಗೆ ಗಂಭೀರವಾದ ಗಾಯಗಳಾಗಿದ್ದು ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಈ ದುರ್ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಅಪಘಾತ ಸಂಭವಿಸಿದೆ. 30 ಹೆಚ್ಚು ಪ್ರಯಾಣಿಕರಿದ್ದ ಬಸ್ ಸ್ಥಳೀಯರಿಂದ ರಕ್ಷಣೆ ಕಾರ್ಯಾಚರಣೆ ಮುಂದುವರೆದಿದೆ. ಸರ್ಕಾರಿ ಬಸ್ ಒಂದು ಹಳ್ಳಕ್ಕೆ ಬಿದ್ದ ಘಟನೆ ಮಂಡ್ಯದ ತುಂಬಿನಕೆರೆ ಗ್ರಾಮದ ಬಳಿ ನಡೆದಿರುವಂತದ್ದು. ಚಾಲಕನ ನಿಯಂತ್ರಣ ತಪ್ಪಿ ಈ ಅವಘಡ ಸಂಭವಿಸಿದೆ. ಘಟನೆಯಲ್ಲಿ 10 ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿರೋದು ಗೊತ್ತಾಗ್ತಾ ಇದೆ. ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಲ್ಲರೂ ಕೂಡ. ಬಸ್ ಅಪಘಾತವನ್ನ ಕಂಡು ಸ್ಥಳೀಯ ನಿವಾಸಿಗಳು ಸ್ಥಳಕ್ಕೆ ಆಗಮಿಸಿ ಪ್ರಯಾಣಿಕರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಆಸ್ಪತ್ರೆಗೆ ಕೂಡ ಸಾಗಿಸಲು ಸಹಕರಿಸಿದ್ದಾರೆ. ಬಸ್ನಲ್ಲಿ ಒಟ್ಟು 30 ಹೆಚ್ಚು ಪ್ರಯಾಣಿಕರಿದ್ರು ಅಂತ ಮಾಹಿತಿ ಗೊತ್ತಾಗ್ತಾ ಇದೆ. ಯಾವುದೇ ಪ್ರಾಣಹಾನಿ ಆಗಿಲ್ಲ ಅಂತಲೂ ಕೂಡ ತಿಳಿದು ಬಂದಿದೆ. ಕೆಲವು ಪ್ರಯಾಣಿಕರಿಗೆ ಗಂಭೀರವಾದ ಗಾಯಗಳಾಗಿದ್ದು ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇಲ್ಲಿ ಸಮಾಧಾನದ ವಿಷಯ ಏನು ಅಂತ ಅಂದ್ರೆ, ಯಾವುದೇ ಪ್ರಾಣಹಾನಿ ಆಗಿಲ್ಲ, ಯಾರಿಗೂ ಕೂಡ ದೊಡ್ಡ ಮಟ್ಟದ ಅಪಾಯ ಏನು ಉಂಟಾಗಿಲ್ಲ ಅನ್ನೋದು. ಮಳೆ ಬಂತು ಅಂತ ಸಡನ್ ಆಗಿ ಹೊಡ್ಕೊಂಡು ಬಂದ್ರು. ಸೊ ನಾನು ಆದಷ್ಟು ಟ್ರೈ ಮಾಡಿದೆ ಕಂಟ್ರೋಲ್ ಮಾಡೋದಕ್ಕೆ, ಬಟ್ ಆಗಿಲ್ಲ. ಬಟ್ ಆಗಿಲ್ಲ.